ಇದರ ಪರಿಚಯ ನಿಮಗೆಲ್ಲ ಇದ್ದೇ ಇರ್ತದೆ. ಇದಕ್ಕೆ ಒಂದೇ ಲಗ ಬ್ರಾಹ್ಮಿ ತಿಮರೆ ಅಂತೇಳಿ ಹೇಳ್ತೇವೆ. ಇದಕ್ಕೆ ಇದು ಆರೋಗ್ಯಕ್ಕೆ ಬಹಳ ಉತ್ತಮ, ನೆನಪಿನ ಶಕ್ತಿಗೆ ಕೂಡ ಬಹಳ ಉತ್ತಮ. ಬೆಳಿಗ್ಗೆ 4-5 ಎಲೆ ತಿನ್ನೋದ್ರಿಂದ ಮಕ್ಕಳ ಮೆಮರಿ ಪವರ್ ಜಾಸ್ತಿ ಆಗ್ತದೆ ಅಂತ ಕೂಡ ಹೇಳ್ತಾರೆ. ಇವತ್ತು ಇದರ ಎಲೆಗಳನ್ನು ಉಪಯೋಗಿಸಿಕೊಂಡು ನಾವು ಚಟ್ನಿಯೊಂದು ಹೇಗೆ ಮಾಡ್ಬೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇವೆ. ಹಾಯ್, ನಾನು ಆಶಾ ಚಂದ್ರ ಭಟ್, ಆಶಾ ಸ್ನಾಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಬ್ರಾಹ್ಮಿಯನ್ನು ಉಪಯೋಗಿಸಿಕೊಂಡು ರುಚಿಯಾದ ಆರೋಗ್ಯಕರವಾದ ಚಟ್ನಿಯನ್ನು ಹೇಗೆ ಮಾಡೋದು ಅಂತ ಹೇಳೋದನ್ನು ನೋಡುವ. ಬನ್ನಿ ಸ್ನೇಹಿತರೆ, ಈಗ ಅದಕ್ಕೆ ಏನೆಲ್ಲ ಬೇಕು ಅಂತೇಳಿ ನೋಡುವ. ನನ್ನ ಹತ್ರ ಅರ್ಧ ಒಣ ಕೊಬ್ಬರಿ ಉಂಟು, ಇವತ್ತು ಅದನ್ನು ಉಪಯೋಗಿಸಿಕೊಂಡು ಮಾಡ್ತೇನೆ. ಅರ್ಧ ಒಣ ಕೊಬ್ಬರಿಯ ತುರಿ, ಹಾಗೆ ಒಂದು ಹಿಡಿಯಷ್ಟು ತಿಮರೆ ಎಲೆಯನ್ನು ತಗೊಂಡಿದ್ದೇನೆ, ದಂಡು ಸಹಿತ ತಗೊಂಡಿದ್ದೇನೆ. ಹಾಗೆಯೇ ರುಚಿಗೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೇನೆ. ಬೆಳ್ಳುಳ್ಳಿಯನ್ನು ನಾನು ಸಿಪ್ಪೆ ಸಹಿತ ಹಾಕ್ತಾ ಇದ್ದೇನೆ. ಬೆಳ್ಳುಳ್ಳಿ ಇಲ್ಲಿ ನಿಮಗೆ ಬೇಡ ಅಂತಾದರೆ ಸ್ಕಿಪ್ ಮಾಡಿಕೊಳ್ಬೋದು. ಒಂದು ಅರ್ಧ ಈರುಳ್ಳಿ, ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸು, ರುಚಿಗೆ ಬೇಕಾದಷ್ಟು ಉಪ್ಪು. ಇವಿಷ್ಟನ್ನು ಮೊದಲಿಗೆ ಪರಿಮಳ ಬರುವವರೆಗೆ ಫ್ರೈ ಮಾಡಿಕೊಳ್ಳುವ. ಎಲ್ಲವನ್ನು ಒಟ್ಟಿಗೆ ಫ್ರೈ ಮಾಡಿಕೊಳ್ಬೋದು, ಜಾಸ್ತಿ ಬಾಡಿಸೋದೇನು ಬೇಡ ಇದು. ಹಾಗಾಗಿ ಫಸ್ಟಿಗೆ ಕೊಬ್ಬರಿ ಹಾಕ್ಕೊಂಡೆ, ಆಮೇಲೆ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸು, ಕಲ್ಲರಿಗೆ ಬೇಕಾಗಿ 1-2-3 ಒಣಮೆಣಸು ಹಾಕ್ಕೊಂಡೆ, ಒಂದು ಹಿಡಿಯಷ್ಟು ಕಡಲೆಬೇಳೆ, ಹಾಗೆ ಇಂಗು ಅದರ ಜೊತೆಗೆ. ಇವಿಷ್ಟನ್ನು ಪರಿಮಳ ಬರುವವರೆಗೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ. 3-4 ನಿಮಿಷ ಇದನ್ನು ಫ್ರೈ ಮಾಡಿಕೊಳ್ಬೇಕಾಗ್ತದೆ. ಒಣ ಕೊಬ್ಬರಿ ಇಲ್ಲ ಅಂತ ಹೇಳುವವರು ಹಸಿ ಕೊಬ್ಬರಿಯನ್ನು ಕೂಡ ಉಪಯೋಗಿಸಿಕೊಳ್ಬೋದು. ನನ್ನ ಹತ್ರ ಒಣ ಕೊಬ್ಬರಿ ಇತ್ತು, ನಾನು ಬೇರೆ ಚಟ್ನಿ ಹುಡಿಗೆ ಉಪಯೋಗಿಸಿದ್ದು, ಅದನ್ನು ಹಾಕ್ಕೊಂಡೇ ಮಾಡ್ತಾ ಇದ್ದೇನೆ ನಾನು. ಎಲ್ಲ ಫ್ರೈ ಆದ ನಂತರ ಕೊನೆಗೆ ಗ್ಯಾಸ್ ಆಫ್ ಮಾಡಿ, ಇದು ಫ್ರೈ ಆಗಬೇಕು ಅಂತೇನಿಲ್ಲ, ಅದರ ಬಿಸಿಗೆ ಬಾಡಿದರೆ ಸಾಕು. ಚೆನ್ನಾಗಿ ತೊಳೆದ ಕಟ್ ಮಾಡಿಕೊಂಡಂತಹ ಒಂದೇ ಲಗವನ್ನು ಹಾಕಿಕೊಳ್ತಾ ಇದ್ದೇನೆ. ಹಾಗೆ ಅದರ ಜೊತೆಗೆ ರುಚಿಗೆ ಬೇಕಾದಷ್ಟು ಹುಣಸೆಹಣ್ಣು, ಉಪ್ಪು. ಇದನ್ನು ಗ್ಯಾಸ್ ಆಫ್ ಮಾಡಿ ಬಾಡಿಸ್ಕೊಂಡ್ರೆ ಸಾಕು. 2-3 ನಿಮಿಷ ಹೀಗೆ ನೀವು ಅದರ ಬಿಸಿಗೆ ಅದು ಬಾಡಿ ಹೋಗ್ತದೆ, ಅದು ಅಷ್ಟು ಸಾಕು. ಇದೀಗ ಕಡೀಲಿಕ್ಕೆ ರೆಡಿ ಆಯಿತು. ಇದನ್ನು ಈಗ ತರಿತರಿಯಾಗಿ ಹುಡಿ ಮಾಡಿಕೊಳ್ಬೋದು, ಅಥವಾ ಒಂದು ಸ್ವಲ್ಪ ನೀರು ಸೇರಿಸಿಕೊಂಡು ಚಟ್ನಿ ರೂಪದಲ್ಲಿ ಕೂಡ ಉಪಯೋಗಿಸಿಕೊಳ್ಬೋದು. 2 ಥರ ಕೂಡ ಮಾಡಿಕೊಳ್ಬೋದು. ಚಟ್ನಿ ಹುಡಿ ಥರ ಮಾಡಿಕೊಂಡ್ರೆ ನಿಮಗೆ ಇದನ್ನು ಒಂದು ವಾರ ಸ್ಟೋರ್ ಮಾಡಿಕೊಳ್ಬೋದು. ಚಟ್ನಿ ರೀತಿ ನೀವು ತೆಳ್ಳಗೆ ಮಾಡಿಕೊಂಡ್ರೆ ಅದನ್ನು 1 ದಿವಸಕ್ಕೆ ಮಾತ್ರ ಉಪಯೋಗಿಸ್ಕೊಳ್ಳಿಕ್ಕೆ ಆಗ್ತದೆ. ಇದನ್ನು ನೋಡಿ ಸಾಕಿದೆ, ಇದೀಗ ರೆಡಿ ಆಯಿತು. ಇದನ್ನೀಗ ತಣ್ಣಗಾಗಲಿಕ್ಕೆ ಬಿಡುವ. ಇದು ಪೂರ್ತಿಯಾಗಿ ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ಡ್ರೈ ಆಗಿ ಬೇಕಾದರೂ ರುಬ್ಬಿಕೊಳ್ಳಿ, ನೀರು ಹಾಕಿ ಬೇಕಾದರೂ ರುಬ್ಬಿಕೊಳ್ಳಿ. ನಾನು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ತೇನೆ. ನನಗೆ ಇವತ್ತಿಗೆ 1 ದಿವಸಕ್ಕೆ ಮಾತ್ರ ಸಾಕಿದ್ದು ಚಟ್ನಿ, ಹಾಗಾಗಿ ನೀರು ಹಾಕಿ ತರಿತರಿಯಾಗಿ ರುಬ್ಬಿಕೊಂಡೆ ಅಂತ ನೋಡಿ. ನುಣ್ಣಾಗಿ ರುಬ್ಬಿಕೊಳ್ಳೋದು ಬೇಡ, ಇದನ್ನು ಒಂದು ಸ್ವಲ್ಪ ತರಿತರಿಯಾಗಿ ರುಬ್ಬಿಕೊಳ್ಳುವ. ನೋಡಿ, ಇದು ಒಳ್ಳೆ ರುಚಿಯಾಗಿರ್ತದೆ. ನುಣ್ಣಗೆ ಮಾಡಿದರೆ ಅದರ ರುಚಿ ಅಷ್ಟು ಚೆನ್ನಾಗಿರುವುದಿಲ್ಲ. ಹಾಗಾಗಿ ನೋಡಿ, ತರಿತರಿ ರುಬ್ಬಿದರೆ ನಿಮಗೆ ಅದರ ಎಲ್ಲದರ ಟೇಸ್ಟ್ ಕೂಡ ನಿಮಗೆ ಸಿಗ್ತದೆ. ಇದನ್ನು ಒಂದು ಬೌಲಿಗೆ ಹಾಕ್ಕೊಂಡು ನೀರು ತೆಳ್ಳಗೆ ಮಾಡಬೇಕು ಅಂತಿಲ್ಲ, ಇಷ್ಟೇ ಗಟ್ಟಿ ಸಾಕಿದು ಚಟ್ನಿ. ನಾವು ಪಲ್ಯದ ಟೈಪಲ್ಲಿ ಸೈಡ್ ಡಿಶ್ ಆಗಿ ಇದನ್ನು ಉಪಯೋಗಿಸ್ಕೊಳ್ತೇವೆ. ಇದಕ್ಕೊಂದು ಒಗ್ಗರಣೆ ಮಾಡಿಕೊಳ್ಳುವ. ಸಾಸಿವೆ, ಕರಿಬೇವು, ಕೊಬ್ಬರಿ ಎಣ್ಣೆಯಲ್ಲಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ಮೆಣಸು ಬೇಕು ಅಂತಾದರೆ ಮೆಣಸು ಕೂಡ ಹಾಕ್ಕೊಳ್ಬೋದು, ಇಲ್ಲ ಉದ್ದಿನಬೇಳೆ ಇಷ್ಟಪಡೋರು ಉದ್ದಿನಬೇಳೆ ಕೂಡ ಹಾಕ್ಕೊಳ್ಬೋದು ಒಗ್ಗರಣೆಗೆ. ನಾನಿಲ್ಲಿ ಹಾಕ್ತಾ ಇಲ್ಲ, ನಾನು ಮೆಣಸು ಮತ್ತು ಸಾಸಿವೆ ಮಾತ್ರ ಇದು ಕರಿಬೇವು ಮತ್ತು ಸಾಸಿವೆ ಮಾತ್ರ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಈಗ ಚಟ್ನಿಯ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ರುಚಿಯಾದ ಆರೋಗ್ಯಕರವಾದ ಒಂದೇ ಲಗ ಅಥವಾ ಬ್ರಾಹ್ಮಿ ಅಥವಾ ತಿಮರೆಯ ಚಟ್ನಿ ಗಂಜಿ ಊಟಕ್ಕೆ ಅಥವಾ ದೋಸೆ ಜೊತೆಗೆ, ಚಪಾತಿ ಜೊತೆಗೆ, ನೀವು ಯಾವುದ್ರ ಜೊತೆಗೆ ಬೇಕಾದರೂ ಇದನ್ನು ಕಾಂಬಿನೇಷನ್ ಮಾಡಿಕೊಳ್ಬೋದು. ನಮ್ಮ ಚಟ್ನಿ ರೆಡಿ ಆಯಿತು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಸ್ನೇಹಿತರೆ, ಹೇಗಾಯಿತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಿ ಅಲ್ವಾ? ಎಲ್ಲಿಂದ ನೋಡ್ತಾ ಇದ್ದೀರಿ, ಹೇಗಾಗ್ತಾ ಇದೆ ನಮ್ಮ ವಿಡಿಯೋ ಅಂತ ಹೇಳೋದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ. ನಮ್ಮ ಇನ್ಸ್ಟಾ ಹಾಗೂ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ಅಡುಗೆಯೊಂದಿಗೆ, ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.